ವಿಷವಾಯಿತ ಪ್ರಸಾದ ಇದು ಭಕ್ತರ ಆತಂಕಕ್ಕೆ ಕಾರಣ ಆಗಿದೆ. ಸುಳ್ವಾಡಿ ದುರಂತ ಮಾಸುವ ಮುನ್ನವೇ ಮತ್ತೊಂದು ದುರಂತ ರಾಜ್ಯದಲ್ಲಿ ನಡೆದಿದೆ. ಮತ್ತೊಂದು ಪ್ರಸಾದ ದುರಂತ ಇಡೀ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಚಿಂತಾಮಣಿಯ ಗಂಗಮ್ಮ ಗುಡಿಯಲ್ಲಿ ನಡೆದಂತಹ ದುರಂತ, ಅಲ್ಲಿನ ಗ್ರಾಮ ದೇವತೆ ಗಂಗಮ್ಮ ದೇವಿ, ಶುಕ್ರವಾರ ನಿನ್ನೆ ಪೂಜೆ ಇತ್ತು, ಪ್ರಸಾದ ಕೂಡ ಹಂಚಲಾಗಿತ್ತು, ಪ್ರಸಾದ ತಿಂದ ನಂತರ ಭಕ್ತರು ಅಸ್ವಸ್ಥರಾಗಿರೋದು ಈಗ ಆತಂಕಕ್ಕೆ ಕಾರಣ ಆಗಿದೆ. ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ, ಆಸ್ಪತ್ರೆಯಲ್ಲಿ ಇನ್ನು ಹಲವು ಮಂದಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ. ವಿಷ ದುರಂತ ಬಳಿಕ ಚಿಂತಾಮಣಿಯ ಗಂಗಮ್ಮನ ದೇವಸ್ಥಾನಕ್ಕೆ ಈಗ ಬೀಗ ಹಾಕಲಾಗಿದೆ. ವಿಷ ದುರಂತದ ನಂತರ ದೇವಸ್ಥಾನಕ್ಕೆ ಈಗ ಬೀಗ ಹಾಕಲಾಗಿದೆ. ಭಕ್ತರು ಸಾಕಷ್ಟು ಆತಂಕಗೊಂಡಿದ್ದಾರೆ, ಯಾವುದೇ ರೀತಿಯಾದಂತಹ ಒಂದು ನಿಖರತೆ ಸಿಗ್ತಾ ಇಲ್ಲ. ಈ ದುರಂತದ ನಂತರ ಚಿಂತಾಮಣಿಯ ದೇವಾಲಯಕ್ಕೆ ಈಗ ಬೀಗ ಬಿದ್ದಿದೆ. ಅಲ್ಲಿನ ಎಸ್ಪಿ ದೇವಸ್ಥಾನಕ್ಕೆ ಬೀಗವನ್ನ ಹಾಕ್ತಿದ್ದಾರೆ. ವಿಷ ದುರಂತದ ನಂತರ ಚಿಂತಾಮಣಿಯ ಗಂಗಮ್ಮ ದೇವಸ್ಥಾನ, ಅಲ್ಲಿನ ಗ್ರಾಮ ದೇವತೆ, ಈ ದೇವಸ್ಥಾನಕ್ಕೆ ಚಿಕ್ಕಬಳ್ಳಾಪುರದ ಎಸ್ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ಈಗ ಬೀಗವನ್ನ ಹಾಕಲಾಗಿದೆ. ದೇವಸ್ಥಾನದ ಅರ್ಚಕರು ಮತ್ತು ಟ್ರಸ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಸಾದದ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈ ನಡುವೆ ದೇವಾಲಯಕ್ಕೆ ಬೀಗ ಹಾಕಲಾಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಕಾರ್ತಿಕ್ ರೆಡ್ಡಿ ನೇತೃತ್ವದಲ್ಲಿ ದೇಗುಲಕ್ಕೆ ಬೀಗ ಹಾಕಲಾಗಿದೆ. ಸಾಕಷ್ಟು ಗೊಂದಲ ಇದೆ, ಭಕ್ತರು ಕೂಡ ಕಂಗಾಲಾಗಿದ್ದಾರೆ, ಆತಂಕಗೊಂಡಿದ್ದಾರೆ. ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು 6 ರಿಂದ 7 ಮಂದಿ ಅಸ್ವಸ್ಥರು ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಅಂತ. ಓರ್ವ 28 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಆದ್ರೆ ಇನ್ನೂ ಎಷ್ಟು ಮಂದಿ ಅಸ್ವಸ್ಥರಾಗಿದ್ದಾರೆ, ಬೇರೆ ಎಲ್ಲ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರಾ, ಇವೆಲ್ಲ ಮಾಹಿತಿಯನ್ನ ಪೊಲೀಸರು ಈಗ ಕಲೆ ಹಾಕಬೇಕಾಗಿದೆ. ಸುಳ್ವಾಡಿ ದುರಂತ ಪ್ರಕರಣ ನಡೆದ ನಂತರ ಸರ್ಕಾರ ಒಂದಷ್ಟು ನಿಯಮಗಳನ್ನ ಜಾರಿಗೆ ತಂದಿತ್ತು, ದಾಸೋಹಕ್ಕೆ ನಿಯಮಗಳನ್ನ ಸರ್ಕಾರ ವಿಧಿಸಿತ್ತು. ಆದ್ರೆ ಇಷ್ಟು ದೊಡ್ಡ ದುರಂತ ನಡೆದ ನಂತರವೂ ಕೂಡ ದೇವಸ್ಥಾನಗಳು ಈ ನಿಯಮವನ್ನ ಪಾಲಿಸ್ತಾ ಇಲ್ವಾ, ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅವರು ತಿಂದಿದ್ದಾರೆ, ನಾವು ತಿಂದಿದ್ದೀವಿ, ನಮ್ಗೇನು ಆಗಿಲ್ಲ, ನಾವು ಆರೋಗ್ಯವಾಗಿದ್ದೀವಿ. ಅದೇನೇನು ಗೊತ್ತಿಲ್ಲ ಸರ್ ನಮ್ಗೆ, ಕೇಸರಿ ಬಾತ್ ಮಾತ್ರ ತಗೊಂಡು ಬಂದಿರೋದು ನಿಜ, ಪ್ಲಾಸ್ಟಿಕ್ ಬಟ್ಟಲಿನಲ್ಲಿ ಕೊಟ್ಟರು ಅವರು. ನಾವು ತಿಂದಿದ್ದೀವಿ, ಅವರು ತಿಂದಿದ್ದಾರೆ, ಇವಾಗ ಅವ್ರನ್ನ ಹೋಗಿ ವಿಚಾರಿಸ್ತಾರೆ, ಆರೋಗ್ಯವಾಗಿ ಅವರು ಇದ್ದಾರೆ, ನಮ್ಗೇನು ಆಗಿಲ್ಲ ಅಂತಂದ್ರೆ ನಮಗೂ ಏನಾಗಿಲ್ಲ, ನಾನು ನಮ್ಮ ವಿಶ್ವಾಸ ಇದ್ದು ತಿಂದಿದ್ದೀನಿ. ಹೆಣ್ಮಕ್ಳು ತಗೊಂಡು ಬಂದಿರೋದು ಅಲ್ಲಿಗೆ ಅಂಗಡಿ ಹತ್ರಗೆ, ಇಲ್ಲಿ ಯಾರು ಕೊಟ್ರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಅಂಗಡಿ ಇದೆ ಸರ್ ನಮ್ದು, ಅಂಗಡಿ ಎಲ್ಲ ತಂದು ಕೊಟ್ಟಿರೋದು. ಅವ್ರಿಬ್ರು ಹೆಣ್ಮಕ್ಳು ಸರ್, ಅವರು ನಮ್ ಪರಿಚಯ, ಅಂಗಡಿ ಹತ್ರ ಬಂದಿದ್ರು, ಅವ್ರು ತಂದು ಕೊಟ್ಟಿರಿ ಅಂದ್ರೆ ನಾವು ತಿಂದಿದ್ದೀವಿ. ಅಷ್ಟೇ ಸರ್, ನಮ್ಮ ಹೆಸರು ಕೆ ಆರ್ ನಾಗರಾಜ್, ಅವ್ರ ಹುಡುಗರ ಹೆಸರು ಗೊತ್ತಿಲ್ಲ, ಅವ್ರ ತಾಯಿ ಹೆಸರು ಪದ್ಮಮ್ಮ, ಅವ್ರ ತಂದೆ ಹೆಸರು ನಾರಾಯಣ ಸ್ವಾಮಿ. ಮಕ್ಕಳು ಸರ್ ಯಾರ್ಯಾರು ಕೊಡ್ತಾರೆ ನಮ್ಗೇನ್ ಸರ್ ಗೊತ್ತಿಲ್ಲ, ನಾವು ಬರ್ತಾ ಇದ್ರೆ ನಮ್ಗೆ ಶುಕ್ರವಾರ ಮಂಗಳವಾರ ನಡೀತಾನೆ ಇರ್ತದೆ. ಪ್ರಸಾದ ಸೇವಿಸಿದಾಗ ಎಲ್ಲಾರ್ಗು ಹೆಚ್ಚಿಗೆ ಆಗ್ಬೇಕಾಯ್ತು, ಆದ್ರೆ ಒಂದೇ ಕುಟುಂಬದಲ್ಲಿ ಇತರ ಆಗಿರೋದು ಅಂತಂದ್ರೆ ಇದ್ರ ಬಗ್ಗೆ ಅದು ತನಿಖೆ ಮಾಡ್ಕೊಬೇಕು. ಅವರು ವೈಯಕ್ತಿಕವಾಗಿ ಏನಾದ್ರು ಹೆಚ್ಚಿಗೆ ಇದ್ರೆ ಅವ್ರ ತನಿಖೆ ಮಾಡ್ಕೊಬೇಕು. ಇಲ್ಲಿ 100 ಜನ ಸೇವಿಸುತ್ತಾರೆ ಪ್ರಸಾದ, ಯಾರಿಗೆ ಹೆಚ್ಚಿಗೆ ಆಗಿಲ್ಲ ಹೇಳ್ತಾ ಇದ್ರಲ್ಲ, ಈಗ ಹಾಸ್ಪಿಟಲ್ ಈ ತರ ಅಂತಾರಲ್ಲ, ನಿಮ್ಮ ಅವ್ರ ಮನೆ ಹೆಚ್ಚು ಕಮ್ಮಿ ಆಗಿದಲ್ಲ, ಅವ್ರಿಗೆ ಆಗಿದ್ದಲ್ಲ, ಬೇರೆ ಯಾರಿಗೂ ಆಗಿಲ್ಲಲ್ಲ. ಅದಕ್ಕೆ ಸುಮಾರು ಜನ ಇಲ್ಲಿ ಪ್ರಸಾದ ಸೇವನೆ ಮಾಡಿದ್ರಲ್ಲ, ಸುಮಾರು ಒಂದು 1000 ಜನ ತಗೊಂಡಿದ್ದ ಪ್ರಸಾದ. ಜನ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ, ಯಾರಿಗೂ ಹೆಚ್ಚು ಕಮ್ಮಿ ಆಗಿಲ್ಲಲ್ಲ, ಒಂದೇ ಕುಟುಂಬದಲ್ಲಿ ಆಗಿದಲ್ಲ, ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಪೊಲೀಸ್ ಡಿಪಾರ್ಟ್ಮೆಂಟು ತನಿಖೆ ಮಕ್ಕಳು ಕ್ರಿಟಿಕಲ್ ಸಸ್ಪೆಕ್ಟೆಡ್ ಫುಡ್ ಪಾಯ್ಸನ್ ಅಂತ ಮಾಡಿದೀವಿ. ಇರುತ್ತೆ ಅದನ್ನ ನಾವು ಕಲೆಕ್ಟ್ ಮಾಡಿ ಅದನ್ನ FSI ಕಳಿಸಬೇಕಾಗುತ್ತೆ. ಅದು ಅನಾಲಿಸಿಸ್ ಮಾಡಿದ್ಮೇಲೆ ಅದು ಯಾವ ತರ ಫುಡ್ ಪಾಯ್ಸನಿಂಗ್ ಅಂದ್ರೆ ಅದ್ರಲ್ಲಿ ಏನಾದ್ರೂ ಪಾಯ್ಸನ್ ಬೆರೆಸಿದಾರ ಅಥವಾ ಆ ಪಾತ್ರೆಗಳಲ್ಲಿ ಅವರು ಮಾಡುವಾಗ ಸರಿಯಾಗಿ ತೊಳೆದಿಲ್ವಾ, ಇಲ್ಲ ಅಲ್ಲಿ ಯೂಸ್ ಮಾಡಿದಂತ ನೀರು ಎಂಥದ್ದು, ಅದು ಒಂಥರ ಮಲಿನವಾದಂತಹ ನೀರ ಅಥವಾ ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ.
ಡೆತ್ ಆಗಿದೆ. ಇನ್ನ ಐದು ಜನ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಮಕ್ಕಳು ಕ್ರಿಟಿಕಲ್ ಆಗಿದ್ದಾರೆ, ಸಸ್ಪೆಕ್ಟೆಡ್ ಫುಡ್ ಪಾಯ್ಸನ್ ಅಂತ ಮಾಡಿದೀವಿ, ಅನಾಲಿಸಿಸ್ ಕಳಿಸಬೇಕಾಗುತ್ತೆ. ಅದು ಏನು ವಾಮಿಟಸ್ ಇರುತ್ತೆ ಅದನ್ನ ನಾವು ಕಲೆಕ್ಟ್ ಮಾಡಿ ಅದನ್ನ ಎಫ್ಐಸಿಆರ್ ಅಲ್ಲಿ ಕಳಿಸಬೇಕಾಗುತ್ತೆ. ಅದು ಅನಾಲಿಸಿಸ್ ಮಾಡಿದ್ಮೇಲೆ ಅದು ಯಾವ ತರ ಆಗುತ್ತೆ, ಫುಡ್ ಪಾಯ್ಸನಿಂಗ್ ಅಂದ್ರೆ ಅದರಲ್ಲಿ ಏನಾದರೂ ಪಾಯ್ಸನ್ ಬೆರೆಸಿದಾರಾ ಅಥವಾ ಆ ಪಾತ್ರೆಗಳಲ್ಲಿ ಅವರು ಮಾಡುವಾಗ ಸರಿಯಾಗಿ ತೊಳೆದಿಲ್ವಾ, ಇಲ್ಲ ಅಲ್ಲಿ ಯೂಸ್ ಮಾಡಿದಂತ ನೀರು ಎಂಥದ್ದು, ಅದು ಒಂಥರ ಮಲಿನವಾದಂತ ನೀರ ಅಥವಾ ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ಬಹಳ ಗಂಭೀರವಾದಂತಹ ಪ್ರಕರಣ ಇದು. ಈ ಪ್ರಕರಣದ ಬೆನ್ನತ್ತಿದ್ದಾರೆ ಪೊಲೀಸರು, ಈಗ ವಿಚಾರಣೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ದೇವಾಲಯದ ಟ್ರಸ್ಟಿ ಅರ್ಚಕರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ದೇವಸ್ಥಾನದ ಸುತ್ತಮುತ್ತ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೇವಸ್ಥಾನದ ಒಳಗಡೆ ಮತ್ತು ಹೊರಗಡೆ ನಾಲ್ಕು ದಿಕ್ಕುಗಳಲ್ಲಿಯೂ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು.